ಬಿಜೆಪಿಯಲ್ಲಿ ಕೆಲ ಹಾಲಿ ಶಾಸಕರಿಗೆ ಟಿಕೆಟ್ ಕೈ ತಪ್ಪುತ್ತೆ ಎಂಬ ಚರ್ಚೆ ಚೋರಾಗಿಯೇ ನಡೆಯತಾ ಇದೆ. ಅದರಲ್ಲೂ ಹಾವೇರಿ ಎಸ್ಸಿ ಮೀಸಲು ಕ್ಷೇತ್ರದ ಶಾಸಕ ನೆಹರು ಓಲೇಕಾರ್ ಅವರಿಗೂ ಟಿಕೆಟ್ ಮಿಸ್ ಆಗಲಿದೆ ಎಂಬ ದೊಡ್ಡ ಚರ್ಚೆ ನಡೆದಿದೆ. ಈ ಬಗ್ಗೆ ಶಾಸಕ ಓಲೇಕಾರ್ ಜೊತೆಗೆ ನಮ್ಮ ರಾಜ್ ನ್ಯೂಸ್ ಪ್ರತಿನಿಧಿ ಕಿರಣ್ ಒಂದು ಚಿಟ್ಚಾಟ್ ಅನ್ನು ಮಾಡಿದ್ದಾರೆ, ನೋಡೋಣ ಬನ್ನಿ. ಬಿಜೆಪಿಯಲ್ಲಿ ಇನ್ನೂ ಟಿಕೆಟ್ ಅನೌನ್ಸ್ ಆಗೋ ಮೊದಲೇ ಕೆಲವು ಹಾಲಿ ಶಾಸಕರಿಗೆ ಟಿಕೆಟ್ ಕೈ ತಪ್ಪುತ್ತೆ ಅನ್ನೋ ಮಾತುಗಳು ಚರ್ಚೆಗಳು ಓಡಾಡ್ತಿರೋ ಹಿನ್ನೆಲೆಯಲ್ಲಿ ಈ ಪೈಕಿ ಹಾಲಿ ಶಾಸಕರು ನೆಹರು ಓಲೇಕರ್ ಅವರ ಹೆಸರು ಕೂಡ ಓಡಾಡ್ತಾ ಇದೆ. ಈ ಬಗ್ಗೆ ಮಾತಾಡೋದಕ್ಕೆ ಶಾಸಕರೇ ಇದ್ದಾರೆ, ಜೊತೆಗೆ ಮಾತಾಡೋಣ ಸರ್. ಒಂದು ಸಾಕಷ್ಟು ಟಿಕೆಟ್ ಅಂದರೆ ಹಾಲಿ ಶಾಸಕರಿಗೆ ಟಿಕೆಟ್ ಕೈ ತಪ್ಪುತ್ತವೆ ಅನ್ನೋ ಕೆಲವೊಂದಿಷ್ಟು ಏನು ಮಾತುಗಳು ಓಡಾಡ್ತಿದೆ, ಈ ಪೈಕಿ ನಿಮ್ಮ ಹೆಸರು ಕೂಡ ಕೇಳಿಬರ್ತಾ ಇದೆ. ಇದು ಏನು ನಿಮ್ಮ ಪಕ್ಷದಲ್ಲಿ ಏನಾದರೂ ಪಿತೂರಿನ ಅಥವಾ ಕಾರಣದ ಕೈಗಳು ಏನು ಆಟ ಆಡ್ತಾ ಹೇಗೆ? ಇದು ಪಿತೂರಿನ ಅಲ್ಲ, ಯಾವುದೇ ಗೊಂದಲನೂ ಇಲ್ಲ. ಇದು ಊಹಾಪೋಹ, ಹಾಗಾಗ್ಬೋದು ಹೀಗಾಗ್ಬೋದು ಅನ್ನುವಂಥದ್ದು. ಭಾರತೀಯ ಜನತಾ ಪಕ್ಷದಲ್ಲಿ ನಾನು ನಿಷ್ಠೆಯಿಂದ ಕೆಲಸ ಮಾಡಿದ್ದೇನೆ, ನಿಷ್ಠಾವಂತಿಕೆಯಿಂದ ಕೆಲಸ ಮಾಡಿರೋದ್ರಿಂದ 3 ಬಾರಿ ಗೆದ್ದಿದ್ದೇನೆ. ಹೀಗಾಗಿ ಯಾರೂ ಸಹಿತ ನನ್ನ ಬಗ್ಗೆ ಅಪಾರ್ಥವನ್ನು ಕಲ್ಪಿಸಿಕೊಂಡಿಲ್ಲ, ಯಾರೂ ಸಹಿತ ನನ್ನ ಬಗ್ಗೆ ಪಿತೂರಿಯನ್ನು ಮಾಡೋದಿಲ್ಲ. ಹೀಗಾಗಿ ನಾನು ಭಾರತೀಯ ಜನತಾ ಪಕ್ಷದ ಟಿಕೆಟನ್ನು ಮತ್ತೆ ಪಡೆದುಕೊಳ್ಳುತ್ತೇನೆ ಮತ್ತು ಚುನಾವಣೆಯಲ್ಲಿ ಅತ್ಯಂತ ಹೆಚ್ಚು ಮತಗಳಿಂದ ಈ ಬಾರಿ ಗೆಲ್ತೇನೆ ಅಂತ ಹೇಳುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ಅಂದರೆ ಒಂದಷ್ಟು ನಿಮ್ಮ ಪಕ್ಷದವರೇ ಅಂತ ಹೇಳ್ಕೊಂಡು ಅಂದರೆ ಬೆಂಗಳೂರಿಗೆ ಹೋಗಿ ಕೂಡ ಟಿಕೆಟ್ ಕೊಡಬಾರ್ದು ಅನ್ನೋ ಒಂದು ರೀತಿಯಲ್ಲಿ ಮಾತಾಡ್ತಂಗೆ ಅನ್ನೋದು ಅದ್ರ ಬಗ್ಗೆ. ಈಗ ಕಾಂಗ್ರೆಸ್ನಿಂದ ಈಗ ಉದಾಹರಣೆಗೆ ಅಂತೇಳಿ ಅಂತ ಹೇಳಿದರೆ ಇವತ್ತು ತಬ್ಬರೆಡ್ಡಿ ಅಂತೇಳಿ ಸಂತೋಷ್ ತಬ್ಬರೆಡ್ಡಿ ಅನ್ನುವಂಥವನು, ಅವನು ಕಾಂಗ್ರೆಸ್ಸಿನ ಮನುಷ್ಯ. ಸುಮಾರು ವರ್ಷ ಕಾಂಗ್ರೆಸ್, ಅವರಪ್ಪ ಕಾಂಗ್ರೆಸ್ಸು, ಅವ್ರ ಕಾಂಗ್ರೆಸ್ಸು ಹಾಗೆ ಮಾಡ್ಕೋತಾ ಬಂದು ಮೊನ್ನೆ ಪಂಚಾಯಿತಿ ಚುನಾವಣೆಗೆ ಅವನು ಸ್ಪರ್ಧೆ ಮಾಡಿದ್ದ ಕಾಂಗ್ರೆಸ್ಸಿಂದ. ಅಲ್ಲಿ ಬರೀ ಕೇವಲ 130-150 ಓಟ್ಗಳನ್ನು ತೆಗೆದುಕೊಂಡು ಪರಾಭವಗೊಂಡಿದ್ದಾನೆ. ಆ ವ್ಯಕ್ತಿ ಇವತ್ತಿನ ದಿವಸ ನೆಹರು ಓಲೇಕರ್ ಬಗ್ಗೆ ಹೇಳಲಿಕ್ಕೆ ಬರ್ತಾನೆ. ಆ ರೀತಿ ಇದನ್ನು ಮಾಡ್ಕೊಂಡು ಕಾಂಗ್ರೆಸ್ಸಿನ ಪಿತೂರಿಯಿಂದ ಇವರು ಕೆಲವು ಜನ ಉದ್ಭವ ಆಗಿದ್ದಾರೆ ಹೊರತುಪಡಿಸಿ ಭಾರತೀಯ ಜನತಾ ಪಕ್ಷದವರಲ್ಲ. ಭಾರತೀಯ ಜನತಾ ಪಕ್ಷದವರು ಯಾರೂ ಸಹಿತ ತಿರಸ್ಕಾರ ಮಾಡೋದಿಲ್ಲ, ಯಾರೂ ಸಹಿತ ಅಪಸ್ವರ ಎತ್ತೋದಿಲ್ಲ. ಹಾಗಾಗಿ ಯಾವುದೇ ತೊಂದರೆ ಇಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ಸರ್, ನಿಮ್ಮ ನಾಯಕರನ್ನು ಕೂಡ ಭೇಟಿಯಾಗಿದ್ದೀರಿ, ಸಂಪರ್ಕದಲ್ಲಿದ್ದೀರಿ, ಮೊನ್ನೆ ಕೂಡ ಒಂದು ಸಭೆ ಕೂಡ ಹೋಗಿ ಬಂದ್ರಿ. ಹೀಗಾಗಿ ಟಿಕೆಟ್ ಕುರಿತಂತೆ ಏನಿದೆ ಅಭಿಪ್ರಾಯ ನಾಯಕರ ಜೊತೆಗೆ? ಟಿಕೆಟಿನ ಬಗ್ಗೆ ಯಾವುದೇ ವಿಚಾರವನ್ನು ಮಾಡಿಲ್ಲ, ಅದು ಹೈಕಮಾಂಡ್ ತೀರ್ಮಾನವನ್ನು ತೆಗೆದುಕೊಳ್ತದೆ ಮತ್ತು ಸರ್ವೆ ರಿಪೋರ್ಟ್ ಇರ್ತದೆ. ಆ ಸರ್ವೆ ರಿಪೋರ್ಟ್ ಮೇಲೆ ಇದನ್ನು ಮಾಡ್ಕೊಂಡು ತೀರ್ಮಾನವನ್ನು ಮಾಡ್ತಾರೆ. ಸರ್ವೆಗಾಗಿ ಈಗಾಗಲೇ ಹೋಗಿರೋದ್ರಿಂದ ಆ ನಾಯಕರು ಆ ಸರ್ವೆ ರಿಪೋರ್ಟ್ ಮೇಲೆ ಚರ್ಚೆಯನ್ನು ಮಾಡಿ ಫೈನಲ್ ಮಾಡ್ತಾರೆ ಮತ್ತು ನನಗೆ ಟಿಕೆಟ್ ಸಿಗ್ತದೆ ಅಂತ ಹೇಳುವಂಥ ವಿಶ್ವಾಸ ಇದೆ. ಎಲ್ಲ ಕಡೆಗಳಲ್ಲೂ ಸರ್ವೆ ರಿಪೋರ್ಟು ನಂದು ಸರಿಯಾಗಿ ಬಂದಿದೆ ಅಂತೇಳಿ ವಿಶ್ವಾಸ ಐತಿ. ಅದಕ್ಕೆ ಯಾವುದು ಇದನ್ನು ಆಲೋಚನೆ ಮಾಡುವಂಥ ಪ್ರಮೇಯ ಇಲ್ಲ ಅಂತೇಳಿ. ಇದಿಷ್ಟು ಶಾಸಕ ನೆಹರು ಓಲೇಕರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಮಲ್ಲೇಶ್ ಕಬ್ಬೂರ್ ಜೊತೆ ಕಿರಣ್ ಹಾವೇರಿ, ರಾಜ್ ನ್ಯೂಸ್, ಬೆಂಗಳೂರು. We'll be right back.